ವೀಕ್ಷಕರೇ, ಅಮರ ಸಂದೇಶ ನ್ಯೂಸ್ಗೆ ಸ್ವಾಗತ. ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಜಾರಿ ವಿರೋಧಿಸಿ ಭೋವಿ ಸಮಾಜ, ಲಂಬಾಣಿ, ಕೊರಮ, ಕೊರಚ ಸೇರಿದಂತೆ 109 ಸಮುದಾಯಗಳು ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿರುವ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲು ತುಮಕೂರಿನಿಂದ 50 ಬಸ್ಗಳಲ್ಲಿ ಈ ಸಮುದಾಯಗಳ ಜನರು ತೆರಳಲಿದ್ದಾರೆ. ಹಿಂದೆ ಈ ಅವೈಜ್ಞಾನಿಕ ಆದಂತ ಸದಾಶಿವ ಆಯೋಗವನ್ನ ಈ ಸರ್ಕಾರವು ಏಕಪಕ್ಷೀಯವಾಗಿ ಇದನ್ನು ಕೇಂದ್ರಕ್ಕೆ ಶಿಫಾರಸು ಮಾಡುವಂತ ನಿರ್ಧಾರವನ್ನ ಕೈಬಿಡಬೇಕು. ಇತರೆ 199 ಜಾತಿಯ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ಲಂಬಾಣಿ ಸಮುದಾಯ, ಕೊರ್ಚ, ಕೊರಮ, ಟೊಂಬ, ಸಿಳ್ಳೆಖ್ಯಾತ ಇತರೆ ಹಲವು ಜಾತಿಗೆ ಅನ್ಯಾಯವಾಗುತ್ತಿದ್ದು ನಮ್ಮ ಲಂಬಾಣಿ ಇತರೆ ಕೊಲಂಬು ಜಾತಿಯ ಎಲ್ಲ ಆರ್ಥಿಕ, ಸಾಮಾಜಿಕ, ರಾಜಕೀಯ, ಶೈಕ್ಷಣಿಕೆಲ್ಲ ಕುಂಠಿತವಾಗಿದ್ದು ಸುಮಾರು ವರ್ಷಗಳಿಂದ ಇನ್ನೂ ನೆನೆಗುದ್ದೆ ಬಿದ್ದಿವೆ. ಲಂಬಾಣಿ ತಾಂಡಗಳು ಕಂದಾಯ ಗ್ರಾಮವಾಗಿಲ್ಲ. ಹಾಗಾಗಿ ಈ ವರದಿ ಅವೈಜ್ಞಾನಿಕವಾಗಿದ್ದು ಯಾವುದೇ ರೀತಿಯಿಂದ ಇದನ್ನು ಕೇಂದ್ರಕ್ಕೆ ಶಿಫಾರಸು ಮಾಡಬಾರದಂತ ಹೇಳಿ ಎಲ್ಲ ನಮ್ಮ ಕೊಲಂಬು ಸಂಘಟನೆಯಿಂದ ಮೀಸಲಾತಿ ಸಂರಕ್ಷಣಾ ಹೋರಾಟದಿಂದ ಇವತ್ತು ಜನವರಿ 10 ಮೀಸಲಾತಿ ಸಂರಕ್ಷಣೆ ಹೋರಾಟದಿಂದ ಸುಮಾರು 10 ಲಕ್ಷ ಜನ ನಾವು ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ವರೆಗೆ ನಮ್ಮ ಹೋರಾಟವನ್ನು ಮುಂದುವರಿಸ್ತಿದ್ದೇವೆ. ಯಾವುದೇ ಕಾರಣಕ್ಕೆ ನಮ್ಮ ಈ ಹೋರಾಟವು ನಮ್ಮ ಬೇಡಿಕೆಯನ್ನು ಈಡೇರಿಸಿದ್ರೆ ನಾವು ಮುಂದೆ ದಿನಗಳಲ್ಲಿ ಮತ್ತು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ. ಮುಂದಿನ ಚುನಾವಣೆಗಳಲ್ಲಿ ಇವರಿಗೆ ತಕ್ಕ ಪಾಠವನ್ನು ನಾವು ಕಳಿಸ್ತೇವೆ ಅಂತ ಹೇಳಿ ನಮ್ಮ ಕೊಲಂಬು ಮತ್ತು ತುಮಕೂರು ಜಿಲ್ಲಾ ಬಂಜಾರ ಸೇವಾ ಸಂಘದಿಂದ ಈ ಮನವಿ ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ. ತುಮಕೂರು ಜಿಲ್ಲಾ ಬಂಜಾರ ಸಂಘ ಕಾರ್ಯಾಧ್ಯಕ್ಷರು, ಎಲ್ಲ ತುಮಕೂರು ಜಿಲ್ಲಾ ಬಂಜಾರ ಸಂಘದ ಮುಖಂಡರು, ಹಿರಿಯರು, ವಿದ್ಯಾರ್ಥಿಗಳು, ಎಲ್ಲ ಕೊರ್ಚ, ಕೊರ್ಮ, ಲಂಬಾಣಿ, ಭೋವಿ ಸಮುದಾಯ ಎಲ್ಲ ಮುಖಂಡರು ಸೇರಿ ಸುಮಾರು ತುಮಕೂರಿಂದ ಒಂದು 40-50 ಬಸ್ಸನ್ನು ಹೊಡ್ತಾ ಇದ್ದೀವಿ. ಈ ಹೋರಾಟವನ್ನು ನಾವು ನಮ್ಮ ಪ್ರಯತ್ನ ನಮ್ಮ ಬೇಡಿಕೆ ಈಡೇರಿಯವರಿಗೆ ಈ ಹೋರಾಟವನ್ನು ನಾವು ಮುಂದೆ ನಿಲ್ಲಿಸೋದಿಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಬಾರಿಸ್ತಿದ್ದೀವಿ. ಬೇಕು 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 ಬೇಕು.